ನಮ್ಮ ಓಟಿಟಿ ಸ್ಟಾರ್ ಅಂತಾನೆ ಫೇಮಸ್ ಈಗ ನಾಗಭೂಷಣ್ ಅವರು ಆರ್ಕೆಸ್ಟ್ರಾ ಸಿನಿಮಾದ ಪ್ರಮುಖ ಪಾತ್ರ ಅಂತ ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಕೋರಸ್ ಅಂತ ಹೇಳ್ಬೋದು, ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಬಟ್ ಇವರ ಗೆಳೆಯರ ಬಳಗದ ಸಿನಿಮಾ ಇದು. ಸೊ ಇದು ರಾಜ್ಯೋತ್ಸವ ಆರ್ಕೆಸ್ಟ್ರಾನೂ ಅಲ್ಲ, ಇದು ಗಣೇಶ ಹಬ್ಬ ಆರ್ಕೆಸ್ಟ್ರಾನೂ ಅಲ್ಲ, ಅಣ್ಣಮ್ಮ ಆರ್ಕೆಸ್ಟ್ರಾ ಅಂತ ಹೇಳ್ಬೋದು, ಅಣ್ಣಮ್ಮ ಅಲ್ಲದಿದ್ರು. ಸೊ ಇದು ಆರ್ಕೆಸ್ಟ್ರಾ ಬಗ್ಗೆ ನಾಗಭೂಷಣ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೌದು, ಇವ್ರು ಹೇಳ್ದಂತೆ ನಂದು ಏನು ಬಹುಮುಖ್ಯ ಪಾತ್ರ ಅಲ್ಲ, ಇದು ನಮ್ಮ ಗೆಳೆಯರ ತಂಡ ಮಾಡಿರೋದ್ರಿಂದ. ಸೊ ನಾನೇ ನಮಗೊಂದು ಪಾತ್ರ ಬೇಕು ಅಂತ ಹೇಳಿ ನಾನು ಹೋಗಿ ಆ್ಯಕ್ಟ್ ಮಾಡಿ ಬಂದಿದ್ದು. ಇದು ಆರ್ಕೆಸ್ಟ್ರಾ ಸಿನಿಮಾ ಅಂದರೆ ಪ್ರತಿಯೊಂದು ಊರಲ್ಲೂ ಒಂದು ಆರ್ಕೆಸ್ಟ್ರಾ ಒಂದು ಕಲ್ಚರ್ ಇದ್ದೇ ಇದೆ. ಅಂತಂದರೆ ನಾವೆಲ್ಲ ಸಣ್ಣವರಿದ್ದಾಗ ನಮಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಅಂತ ಸಿಗ್ತಿದ್ದೇನೆ, ಇವಾಗ ಗಣೇಶ ಹಬ್ಬದಲ್ಲಿ ಅಥವಾ ರಾಜ್ಯೋತ್ಸವ ಈ ಥರದ್ದು ಒಂದು. ಆಮೇಲೆ ಅಲ್ಲಿ ಹೋದಾಗ ಜೂನಿಯರ್ ರಾಜಕುಮಾರ್ ಶಿಂಗರ್ನಾಗ ಅಂತ ಬರೋರು, ಅದು ನಮಗೆಲ್ಲ ರಾಕ್ ಸ್ಟಾರ್ಸ್ ಅಂದ್ರೆ ಅವರೇ ಆಗಲ್ಲ. ಸೊ ಆ ಒಂದು ನೆನಪುಗಳು ಬಹುಶಃ ಈ ಸಿನಿಮಾ ಮೂಲಕ ಅವೆಲ್ಲ ನಮಗೆ ಬಹುಶಃ ನಾವೊಂದು ಆ ನೆನಪುಗಳಿಗೆ ನಾಸ್ಟಾಲ್ಜಿಯಾಗಿ ಹೋಗ್ಬೋದೇನೋ ಅಂತ ಒಂದು. ಸೊ ನಾವು ಗೆಳೆಯರ ಬಳಗ, ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಬಾರಿಸು ಕರ್ನಾಟಕ ಡಿಂಡಿ ಮಗು ಅಂತ ಏನೋ ಒಂದು ಸಾಂಗ್ ನೋಡಿದ್ರಲ್ಲ, ಸೊ ಆ ಸಾಂಗ್ ಅದು ಯಾವ ಮಟ್ಟಿಗೆ ಪಾಪ್ಯುಲಾರಿಟಿ ತಗೋದು ಅಂತಂದ್ರೆ ಓಕೆ ಈಗ ನಂತರ ಬೇರೆ ಏನಾದ್ರು ಮಾಡ್ಬೇಕಲ್ಲ ಅಂತ. ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇತ್ತು, ಕೆ ಇ ಬಿ ಅಂತ, ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ ಅಂತ. ಸೊ ಅದೇ ಗೆಳೆಯರು ಸೇಮ್, ಮತ್ತೆ ಅದೇ ಗೆಳೆಯರು ಸೇರಿಕೊಂಡು ಈ ಸಿನಿಮಾ ಮಾಡಿದ್ದು. ಅಂದರೆ ಈಗ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ ನನಗೆ ಭಾಳ ಖುಷಿ ಇದೆ, ನಮ್ಮೆಲ್ಲ ನಮ್ಮ ತಂಡದ ಮೇಲೆ ಹೆಮ್ಮೆ ಇದೆ, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ನೋಡಬೇಕು ಮುಂದೆ ಅಂತ. ಸೊ ನೀವು ಆಯಿತು, ನೀವು ರಿವ್ಯೂ ಮಾಡೋರು, ಭಾಳ ಹಾರ್ಶ್ ರಿವ್ಯೂ ಅವರು. ಸೊ ನೀವು ಸಿನಿಮಾ ನೋಡಿ ಹೇಗಿದೆ ಇಲ್ಲಿ. ಇನ್ನೊಂದು ಇವತ್ತಿನ ಸ್ಪೆಷಲ್ ಸುದ್ದಿ ಅಂತಂದರೆ, ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ಸಿನಿಮಾದ ಪತ್ರಿಕಾಗೋಷ್ಠಿ ನಡೆಯುವಾಗ ಡಾಲಿ ಧನಂಜಯ ಅವರು ತಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನಾಗಭೂಷಣ್ ಅವರಿಗೆ ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು, ಇದ್ರ ಬಗ್ಗೆ ನಿಮ್ಗೆ ರಿಯಾಕ್ಷನ್? ಇಲ್ಲ ಅಂದರೆ ನಾನು ಮುಂಚೆ ಇಕ್ಕಟ್ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗಿತ್ತು, ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಓ ಟಿ ಟಿ ಇತ್ತು ಅಂತಲೇ ಹೇಳ್ಬೇಕಾಗ ಆ ಸಿನಿಮಾನ. ಅದಾದಮೇಲೆ ನಂಗೆ ಹನಿಮೂನ್ ಅಂತ ಒಂದು ವೆಬ್ ಸೀರೀಸು ಊಟಲ್ಲಿ ಬಂದಿದೆ. ಸೊ ಅದು ನಾವು ಯಾವಾಗಲೂ ಫ್ರೆಂಡ್ಸ್ ಸೇರ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ನಂದು ಎಲ್ಲ ಬರೀ ಓ ಟಿ ಟಿಲ್ ನಾನು ಲೀಡ್ ಆಗಿ ಮಾಡಿದೆ. ಅದು ನೋಡ್ರಿ ಬಡವರ ಸ್ಕಲ್ ಮುಖ್ಯ ಪಾತ್ರ ಅಭಿನಯಿಸಿದೀನಿ, ಥಿಯೇಟರ್ ಹಿಟ್ ಆಗಿದೆ. ಬಟ್ ನಾನು ಮುಖ್ಯ ಪಾತ್ರ ಅಂತ ಅಭಿನಯಿಸಿದ್ದೆಲ್ಲ ಬರೀ ಓ ಟಿ ಟಿಲ್. ಸೊ ಇಲ್ಲ ಥಿಯೇಟರ್ಗೆ ಏನಾದ್ರು ಮಾಡೋಣ ಅಂತ ಇದು ನಾನಲ್ಲ, ಧನಂಜಯನೇ ಖುದ್ದು ನೀನು ಥಿಯೇಟರ್ ಏನಾದ್ರು ಮಾಡು ನಗ್ಸೋದಿದೆಯಲ್ಲ, ಅದು ಯಾವತ್ತು ಒಳ್ಳೆ ಜನ ಇಷ್ಟಪಡ್ತಾರೆ ನಗ್ಸೋದು ಯಾವತ್ತು, ಅಥದೊಂದು ಮಾಡೋಣ ಅಂತ ಹೇಳಿ ಈಗ ಈಗ ರೀಸೆಂಟ್ ಆಗಿ ಆ ಥರ ಮಾತಾಡ್ತಾ ಇದ್ವಿ. ಸೊ ಅದ್ರದ್ದು ಒಂದು ಸ್ಕ್ರಿಪ್ಟ್ ಕೂಡ ರೆಡಿ ಆಗ್ತಾ ಇದೆ. ಸೊ ಅದೇನು ಅಂತ ಸದ್ಯದಲ್ಲೇ ಧನಂಜಯ ಅನೌನ್ಸ್ ಮಾಡ್ತಾರೆ. ಒಟ್ಟಿನಲ್ಲಿ ಸಿನಿಮಾ ಮಂದಿ ಜನನ ಥಿಯೇಟರ್ ಕರ್ಕೊಂಡ್ಬಿಡೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ, ಧನಂಜಯ ಅವರು ನಿಮ್ಮ ಥಿಯೇಟರ್ ಕರ್ಕೊಂಡ್ಬಿಡ್ತಾ ಇದ್ದಾರೆ ಓ ಟಿ ಟಿ ಬಿಟ್ಟು. ಹೌದು, ಆ ಮೂಲಕ ಜನರನ್ನು ಕರೀತಾ ಇದ್ವಿ. ಒಳ್ಳೇದಾಗಲಿ ಆರ್ಕೆಸ್ಟ್ರಾದಲ್ಲಿ ನಿಮ್ಮ ಮತ್ತೆ ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಸಿನಿಮಾದ ಎಲ್ಲ ಸುದ್ದಿ ಎಲ್ಲ ಮಾಹಿತಿಗಳು, ಯಾವ್ಯಾವ ಸಿನಿಮಾ ರಿಲೀಸ್ಗಿದೆ ಅಥವಾ ಸಿನಿಮಾ ವಿಮರ್ಶೆ ಇದು ಎಲ್ಲದಕ್ಕೂ ತಪ್ಪದೆ ನೋಡಿ ಟಾರ್ಚ್ ಲೈಟ್ ಟಾಕೀಸ್. ನಮಸ್ಕಾರ, ನಾನು ರಘು ದೀಕ್ಷಿತ್. ಟಾರ್ಚ್ ಲೈಟ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ಹಚ್ಚ ಹೊಸ ವಿಷಯಗಳನ್ನ ತಿಳ್ಕೊಳ್ಳುವಂಥ ಒಂದು ಚಾನಲ್ಲು. ಸೊ ಕನ್ನಡ ಚಿತ್ರರಂಗದಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಎಲ್ಲ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ನೋಟಿಫಿಕೇಶನ್ ಐಕಾನ್ ಕೂಡ ಈಗಲೇ.